ರಾಜಕೀಯ ಉದ್ದೇಶವಲ್ಲದೆ ಯಾವುದೇ ಒಂದು ಪಕ್ಷ ಮನಸ್ಸಿನಿಂದ ಸುಧಾರ ಮನಸ್ಸಿನಿಂದ ಈ ಕ್ಷೇತ್ರದ ಮಣ್ಣಿನ ಮಗನಾಗಿ ಅಣರಿಕ್ಕಿನ ಮಗನಾಗಿ ಹುಟ್ಟಿ ಸತತ 6-7 ವರ್ಷಗಳಿಂದ ನಿರಂತರ ತಮ್ಮ ಕಾಲಿಗೆ ಚಕ್ರಗಳನ್ನು ಕಟ್ಟಿಕೊಂಡು ತಮ್ಮ ಯುವಕರಾಗಿರಲಿ ಮಹಿಳೆಯರಾಗಿರಲಿ ಎಲ್ಲರಿಗೂ ಒಂದು ಸಮಾಜ ಸೇವೆ ಮನೋಭಾವವನ್ನು ಮುಂದುವರಿಸಿಕೊಂಡು 7 ವರ್ಷಗಳಿಂದ ಮುಂದುವರಿಸಿಕೊಂಡು ಕಾರ್ಯಕ್ರಮ ಮಾಡ್ಕೊಂಡು ಬರ್ತಾ ಇರ್ತಾರೆ. ಅದೇ ರೀತಿಯಾಗಿ 2023 ಸಾಲಿನಲ್ಲೂ ಸಹ ಈ ಒಂದು ಕ್ಷೇತ್ರದ ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಯುವ ಮಿತ್ರರು ಯುವ ಪಡೆ ಒಂದು ನಮ್ಮ ಮೋಹನ್ ಕೃಷ್ಣನ ಪರವಾಗಿ ಏನು ಸಮಾಜ ಸೇವೆ ಮಾಡ್ತಾ ಇದ್ದಾರೆ. ಈ ಬಾರಿಯೂ ಅದುರಿಯಾಗಿ ಗಣೇಶ ಉತ್ಸವವನ್ನು ಆಚರಣೆ ಮಾಡಬೇಕು. ಭಗವಂತ ಈ ಒಂದು ಕ್ಷೇತ್ರಕ್ಕಾಗಲಿ ಈ ಒಂದು ನಾಳಿಗಾಗಲಿ ಒಳ್ಳೆಯ ಜಲ ಮಳೆ ನೀರು ಕರುಣಿಸಿ ರೈತರಿಗೆ ಒಳ್ಳೆಯದಾಗಲಿ ಅನ್ನೋ ಉದ್ದೇಶದಿಂದ ಒಳ್ಳೆಯ ಮನಸ್ಸಿನಿಂದ ನಮ್ಮ ಮೋಹನ್ ಕೃಷ್ಣ ಸರ್ ಅವರು ಈ ಬಾರಿಯೂ ಸಹ ಉಚಿತವಾಗಿ ಸಾಮೂಹಿಕವಾಗಿ ಗಣೇಶ ಮೂರ್ತಿಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಅದರೊಂದಿಗೆ ನಮ್ಮ ಕೈಗಳಾದಂತಹ ಹಣವನ್ನು ಸಹ ನಮ್ಮ ಯುವ ಮಿತ್ರ ಗಣೇಶ ಯುವ ಮಿತ್ರ ಮಂಡಳಿಗಳಿಗೂ ಸಹ ಕೊಡಬೇಕು ಅಂತ ಕೊಳ್ಳಾಗತ್ತಂತೇಳ್ಬಿಟ್ಟು ತೀರ್ಮಾನಿಸಿ ಇವತ್ತು ದಿವಸ ಹಬ್ಬದ ವಿಶೇಷವಾಗಿ ನೀವೆಲ್ಲರೂ ಸಡಗರದಿಂದ ಬಂದಿದ್ದೀರಾ. ನಿಮಗೆ ಭಗವಂತ ಒಳ್ಳೆಯದು ಬಂದು ಮೋಹನ್ ಕೃಷ್ಣ ಸರ್ ಅವರ ಸಹಕಾರ ಬೆಂಬಲ ಯಾವತ್ತಿಗೂ ಎಂದೆಂದಿಗೂ ಕ್ಷೇತ್ರದ ಮಣ್ಣಿನ ಮಗನಾಗಿ ಈ ರೈತಾಪಿ ವರ್ಗದ ಬರ ಮಣ್ಣಿನ ಮಗನಾಗಿ ನಿಮ್ಮೆಲ್ಲರಿಗೂ ನಿರಂತರವಾಗಿ ಸೇವೆಯನ್ನು ಕಲ್ಪಿಸಿಕೊಡುವ ಭಾಗ್ಯ ಭಗವಂತ ಗಣೇಶ ಭಗವಂತ ಮೋಹನ್ ಕೃಷ್ಣ ಸರ್ ಅವರ ಇಟ್ಟು ಅವರ ವಿಶ್ವಾಸ ಸದಾ ಇದೇ ರೀತಿ ಮುಂದುವರೆಯಲಿ ಅಂತ ಹೇಳಿಟ್ಟು ಈ ಶುಭ ಸಂದರ್ಭದಲ್ಲಿ ಹೇಳುತ್ತಿದ್ದೇನೆ. ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಆಕೆಯ ಪೊಲೀಸರ ವತಿಯಿಂದ ಹಾಗೂ ಜನಪ್ರಿಯ ಸಮಾಜಸೇವಕರಂತಹ ನಮ್ಮ ಮುಂದಿನ ಮಗ ಮೋಹನ್ ಕೃಷ್ಣ ಸರ್ ಅವರ ವತಿಯಿಂದ ನಮ್ಮೆಲ್ಲರಿಗೂ ಶುಭಾಶಯ ಹೇಳಕ್ಕೆ ಇಷ್ಟಪಡ್ತಾ ಜೊತೆ ಏನು ಸದಾ ನಮ್ಮ ಯುವ ಪಡೆ ಮೋಹನ್ ಕೃಷ್ಣನ ಬೆನ್ನೆಲುಬಿಗೆ ನಿಂತು ನನಗೆ ಒಂದು ಶಕ್ತಿ ತುಂಬಿದಂಥ ನನ್ನ ಯುವ ಮಿತ್ರರಿಗೆ ಹಾಗೂ ಕೆಜಾಬ್ ಜನತೆಗೆ ಗೌರಿ ಗಣೇಶ ಹಬ್ಬದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಹಿಂದಿನ ಸಲ ನಾವು ಈ ವಿನಾಯಕನ ಚೌತಿಯ ದಿವಸ ನಮ್ಮ ಕೈಯಲ್ಲಾದಷ್ಟು ಒಂದು ಸೇವೆಯನ್ನು ಭಗವಂತನ ಮಾಡಬೇಕು, ನಾನು ಯುವಕರ ಜೊತೆ ಸದಾ ನಿಮ್ಮ ಜೊತೆ ಇರ್ತೀನಿ ಅಂತ ಏನು ಮಾತು ಕೊಟ್ಟಿದ್ದೆ, ಇವತ್ತು ನಾವು ಆ ಮಾತಿನಂತೆ ಈ ವರ್ಷ ಸಹ ಯಾವುದೇ ಒಂದು ರಾಜಕೀಯ ಉದ್ದೇಶವಿಲ್ಲದೆ ನನ್ನ ಯುವ ಮಿತ್ರರಿಗೆ ಈ ಒಂದು ಗಣೇಶದ ಹಬ್ಬವನ್ನು ಮಾಡಲಿಕ್ಕೆ ಆಚರಣೆ ಮಾಡಲಿಕ್ಕೆ ನಮ್ಮ ಕೈಯಲ್ಲಾಗಿರುವಂತಹ ಒಂದು ಸೇವೆಯನ್ನು ಮಾಡಲಿಕ್ಕೆ ನಾನು ಇವತ್ತು ಈ ಸಭೆಯನ್ನು ಸೇರಿದ್ದೀನಿ. ಆ ಭಗವಂತ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿಯನ್ನು ಕರುಣಿಸಿ ವಿಶೇಷವಾಗಿ ನನ್ನ ಯುವಕರಿಗೆ ಒಂದು ಒಳ್ಳೆಯ ದಾರಿಯನ್ನು ತೋರಿಸ್ಬೇಕಂತ ಹೇಳ್ತಾ ನಾನು ಆ ಭಗವಂತನಲ್ಲಿ ಪ್ರಾರ್ಥಿಸ್ಕೊಳ್ತಾ ಇವತ್ತೇನು ನಮ್ಮ ವಿನಾಯಕನ ಒಂದು ಬೊಂಬೆಯನ್ನು ವಿತರಣೆ ಮಾಡಿದಂಥ ಕಾರ್ಯಕ್ರಮ, ಅದೇ ರೀತಿ ನಮ್ಮ ಒಂದು ದೇವರಿಗೆ ಸೇವೆ ಮಾಡಿದಂಥ ಕಾರ್ಯಕ್ರಮಕ್ಕೆ ಬಂದಿರುವಂಥ ಎಲ್ಲ ನನ್ನ ಮಿತ್ರರಿಗೂ ಮತ್ತು ನನ್ನ ಮುಖಂಡರುಗಳಾದಂಥ ರವಿಯಣ್ಣ, ಅಭಿ ಸರು, ಅಶ್ವಥ್ ಅವರು, ನಮ್ಮ ಅನೇಕ ಹೇಳ್ತಾರೆ ಎಲ್ಲರೂ ನನ್ನ ಹಿರಿಯ ಮುಖಂಡರೆಲ್ಲ ಇವತ್ತಿನ ಸೇರಿದ್ದಾರೆ, ಅವರೆಲ್ಲರಿಗೂ ನನ್ನ ಧನ್ಯವಾದಗಳನ್ನ ಹೇಳ್ತೀನಿ. ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೀನಿ, ಇದು ರಾಜಕೀಯಕ್ಕೆ ಮಾಡ್ತಂಥದ್ದಲ್ಲ. ಇವತ್ತೇನು ನಾವು ಮುಂದಿನ ಈ ಧನುರ್ಮಾಸದಲ್ಲಿ ಓಂ ಶಕ್ತಿಯ ಒಂದು ದೇವರಕ್ಕೆ ತಳ್ಳುವಂಥ ಒಂದು ಸ್ಥಳಕ್ಕೆ ವಿಶೇಷವಾದ ಒಂದು ಸೌಲಭ್ಯನ ಸಾರಿಗೆ ಸೌಲಭ್ಯನ ಕಳಿಸ್ತಾ ಇದ್ದೀನಿ, ಅದನ್ನು ಸಹ ಮಾಡ್ತಾ ಇದ್ದೀನಿ. ನನ್ನ ಮಾಧ್ಯಮದ ಮಿತ್ರರ ಮುಖಾಂತರ ಅದನ್ನು ಹೇಳ್ತಾ ಇದ್ದೀನಿ. ಒಬ್ಬ ಬಡ ರೈತನ ಮಗನಾಗಿ ನನ್ನ ಕೈಯಲ್ಲಾದಷ್ಟು ಸೇವೆಯನ್ನು ಆ ಭಗವಂತ ನನಗೆ ಎಲ್ಲಿಯವರೆಗೂ ಶಕ್ತಿ ಕೊಟ್ಟಿರ್ತಾನೋ ಅಲ್ಲಿಯವರೆಗೂ ನನ್ನ ಈ ಒಂದು ಚಿರ ಅಲ್ಪ ಸಹಾಯ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ಒಂದು ಸಹಾಯ ನಾವು ಮಾಡೋಕ್ಕೆ ಮುಂದಿರ್ತೀನಿ. ಅದರಲ್ಲೂ ಈ ನಮ್ಮ ಮೇಲ್ಮರತ್ತು ಅಂತ ಭಕ್ತಾದಿಗಳಿಗೆ ಕೂಡ ಬಹುಶಃ ನಮ್ಮ ಮುಖಂಡರ ಜೊತೆ ಚರ್ಚಿಸಿ ಅದೊಂದು ದಿನವನ್ನು ನಿಗದಿಪಡಿಸ್ತಾ ಇದ್ದೀರಿ. ಆ ಒಂದು ವ್ಯವಸ್ಥೆಯನ್ನು ಕೂಡ ನಮ್ಮ ಆರ್ಕೆ ಫೌಂಡೇಶನ್ ಕಡೆಯಿಂದ ಮತ್ತು ನಮ್ಮ ಮುಖಂಡರ ಕಡೆಯಿಂದ ಮಾಡ್ತಾ ಇದ್ದೀರಿ. ಕೆಜಾಫ್ ನಗರ ಭಾಗ ಮತ್ತು
ಕೆಜಿಎಫ್ ಗ್ರಾಮೀಣ ಭಾಗ ಎರಡೂ ಸೇರಿ ಒಂದೇ ದಿವಸ ಚಾಲನೆ ಕೊಡ್ಬೇಕಂತೇಳಿ ನಾವು ಒಂದು ಆಲೋಚನೆ ಮಾಡ್ಕೊಂಡಿದ್ದೀರಿ. ಆ ಸೇವೆ ಮುಂದುವರೈತೆ. ಇಷ್ಟು ದೂರ ಇಷ್ಟೊತ್ತು ಬಂದು ಮೋಹನ್ ಕೃಷ್ಣನಗೋಸ್ಕರ ಕಾದು ಈ ಭಕ್ತಿಯನ್ನ ಮೆರೆದಂತ ಎಲ್ಲ ನನ್ನ ಯುವ ಮಿತ್ರರಿಗೆ, ನನ್ನ ಕೆಜಿಎಫ್ ಜನತೆಯ ಪರವಾಗಿ ಕೆಜಿಎಫ್ ಜನತೆಗೆ ನನ್ನ ನಮಸ್ಕಾರಗಳನ್ನ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಗ್ರಾಮ ಪಂಚಾಯತಿಯಲ್ಲಿ ನಮಗೊಂಥರ ಹಬ್ಬದ ವಾತಾವರಣ ಕಾಣ್ತಾ ಇದೆ. ಇವತ್ತಿನ ದಿನದಲ್ಲಿ ಇಲ್ಲಿ ರಾಮಸಾಗರ ಪಂಚಾಯತಿಯಲ್ಲಿ ಮೋಹನ್ ಕೃಷ್ಣ ಅವರು ಇಲ್ಲಿ ನಮ್ಮ ಪಂಚಾಯತಿ ಅನ್ನೋದು ನಮಗೂ ಒಂದು ಹೆಮ್ಮೆ ಇದೆ. ಇಲ್ಲಿ ಗಣೇಶ ಡಿಸ್ಟ್ರಿಬ್ಯೂಷನ್ ವರ್ಷ ವರ್ಷ ಮಾಡ್ಕೊಂಬರ್ತಾ ಇದ್ದಾರೆ. ಈ ವರ್ಷವೂ ಅದೇ ಥರ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಎಲ್ಲ ಏನು ಅವರು ಮೊದಲಿಂದ ದೇವಸ್ಥಾನಗಳಿಗಾಗಲಿ ಇನ್ನೊಂದಕ್ಕಾಗಲಿ ಎಲ್ಲ ಪ್ರತಿಯೊಂದು ಯಾವ ಹಬ್ಬ ಆಗಲಿ ಒಂದು ಸ್ಪೋರ್ಟ್ಸ್ ಆಗಲಿ ಎಲ್ಲರನ್ನೂ ಎನ್ಕರೇಜ್ ಮಾಡ್ತಾ ಇದ್ದಾರೆ. ನಿನ್ನೆ ಕೂಡ ನಮ್ಮ ಸ್ಕೂಲಲ್ಲಿ ರಾಮಸಾಗರ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ವಿ. ಇದೇ ಥರ ಮುಂದುವರಿ ಅವ್ರದ್ದು ಎಲ್ಲ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ನಮಗೂ ಒಂಥರ ಹೆಮ್ಮೆ ಇದೆ. ಎಲ್ಲರೂ ಬಂದಿರೋರ್ಗೆಲ್ಲರಿಗೂ ನಾವೊಂದು ಧನ್ಯವಾದಗಳು ಹೇಳ್ತೀವಿ. ಎಷ್ಟು ಜನ ಬಂದು ಅವ್ರ ಹೃದಯಕ್ಕೆ ಸಾಹಸ ಕೊಡ್ತಾರೆ, ಅವ್ರು ದುಃಖ ಪಟ್ಟು ನಮ್ಮ ಜನತೆಗೆ ಒಂದು ದಿವಸ ದೊಡ್ಡ ವೃಕ್ಷವಾಗಿ ಬೆಳೀತಾರೆ. ಅದಕ್ಕೆ ಅವರಿಗೆ ದೇವರು ಒಳ್ಳೆ ಆಶೀರ್ವಾದ ನೀಡಬೇಕು. ನಾವು ಕೂಡ ಸದಾಕಾಲ ಅವ್ರ ಜೊತೆ ಇದ್ದು ಅವರ ಕಷ್ಟ ಸುಖದಲ್ಲಿ ಪಾಲಿಸಬೇಕು ಅಂತ ಹೇಳ್ತಾ ಏನು ಈ ಸುದಿನ ನಮ್ಮ ಈ ಕ್ಷೇತ್ರದ ಯುವಜನತೆಗೆ ಈ ಸಣ್ಣ ಕಾರ್ಯಕ್ರಮ ಆಗ್ತಾ ಇದೆ. ಇದು ನಮ್ಮ ಗಣೇಶ ಕೂಡ ಎಲ್ಲರಿಗೂ ಆಯುರ್ವಾರಾಗ್ಯ ಮತ್ತು ಐಶ್ವರ್ಯ ಎಲ್ಲ ನೀಡಬೇಕಾಗಿ ಈ ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ಮೋಹನ್ ಕೃಷ್ಣ ಸರ್ ಅವರು ಆರ್ಕೆ ಫೌಂಡೇಶನ್ ಸಂಸ್ಥಾಪಕರ ವತಿಯಿಂದ ಯಾವ ಗಣೇಶ ಜೈ ಕಡೂರ್ ಗಣೇಶ್ ಕೆ ಗಣೇಶ್ ಮಹಾರಾಜ್ ಕೆ ಹರಿಶ್ಚಂದ್ರ ಗ್ರಾಮಸ್ಥರಿಗೆ ಶುಭವಾಗಲಿ. ಸರ್ವಸಿದ್ಧಿ ವಿನಾಯಕ ಗಣೇಶ ಮಿತ್ರಮಂಡಿ ಲಕ್ಷ್ಮೀ ಸಂಘದವ್ರು ಬರ್ಬೇಕಪ್ಪ. ನೆಕ್ಸ್ಟ್ ಗ್ರಾಮಸ್ಥರು ಗಣೇಶ ಮಿತ್ರಮಂಡಿ ಅವರಿಗೂ ಬರಬೇಕು. ಕಾರ್ಯಕ್ರಮ ಶುಭಾಶಯಗಳನ್ನ ಆರ್ಕೆ ಪೊಲೀಸ್ ವತಿಯಿಂದ ಕೊಡ್ತಾ ಇದ್ದೇವೆ. ತೇಜು ಇದೆ, ತೇಜು ದೀಪು ಕೊಡ್ತಾ ಇದ್ದೇವೆ. ನಿಮ್ಮ ಸಹಕಾರ ಪ್ರೀತಿ ನಮ್ಮನ ಕಾರ್ಯಕ್ರಮ. ಜೈ ಗಣೇಶ್ ಮಹಾರಾಜ್ ಕಿ ದೂರ್ದ ಬಿಟ್ಟೆ. ಜೈ ಗಣೇಶ್ ಮಹಾರಾಜ್ ಕಿ ಎಲ್ಲ ಫೋಟೋಸ್ ಬನ್ನಿ. ದೇವರ ಮುಂದೆ ಎಲ್ಲರೂ ಒಂದೇ ಭಾವನ ಎಲ್ಲ ಹೋಗ್ಬೇಕು. ಆ ಒಂದೇ ಭಾವ ಮೆಡಿಕಲ್ ರಾಶಿಯವರು ಅಂತ ಟೀಮ್ ಇದ್ದಾರೆ ಮುಂದುವರೆಯಲು ಅಂತ ಹೇಳ್ತಾ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಮ್ಮ ನೆಲಹಳ್ಳಿಯ ಗ್ರಾಮದ ಮಾಜಿ ಪಂಚ ಸದಸ್ಯರು ಲಕ್ಷ್ಮಣ ಅವರು ಬಂದಿದ್ದಾರೆ. ಅವ್ರಿಗೂ ನಾವು ಸ್ವಾಗತ ಕೊಡ್ತಾ ಇದ್ದೇವೆ. ದಿನೇಶ್ ಅನ್ಕುಟಿ ಯಾರು ಮೂರನೇ ಪ್ಲೇ ಹುಡುಗರು ದಿನೇಶ್ ಅನ್ಕುಟಿ ಚೆನ್ನಾಗಿ ಹಬ್ಬ ಆಚರಣೆ for all NCERT CBSE textbooks, guides, PUC, ITI, BE textbooks, guides and classmate notes and for all the types of stationery available only at Satya Bookstore, opposite to Karur Vaishya ATM, Aladamara Bemmal Nagar, KGF. For more details, contact 8073962145. என்னதான் வேணும் கூல் என்ன வேணும்னாலும் பிகிக்கு கால் பண்ணுங்க. 15 நிமிஷத்துல ஹோம் டெலிவரிய அள்ளுங்க. பிகி ஃபார் ஆர்டர்ஸ் அண்ட் டெலிவர்ஸ் கால் ஆன் 9986692006.